ಹಾಯ್ ಹಲೋ ನಮಸ್ಕಾರ ಅಮೋಕ್ ಟಿ ವಿ ವೀಕ್ಷಕರಿಗೆ ಗಜೇಂದ್ರ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಕೆಲವು ದಿನಗಳಿಂದ ವಿಶೇಷವಾಗಿ ನೇರ ನೇರ ಪ್ರಶ್ನೆ ಬರ್ತಾ ಇಲ್ಲ ಅನ್ನುವಂಥದ್ದು ಹಲವು ಜನಗಳ ಬೇಡಿಕೆ ಆಗಿತ್ತು ಸ್ಥಳೀಯರನ್ನು ಮಾತಾಡಿಸಿ ರಾಜಕಾರಣಿಗಳ ನಮ್ಮೂರ ರಾಜಕಾರಣಿಗಳನ್ನು ಮಾತಾಡಿಸೋದು ನಿಲ್ಲಿಸಿದ್ದೀರಾ ಅನ್ನುವಂಥ ಕಾರಣಕ್ಕೆ ಈಗ ಅದೇ ಜೋಶ್ನಲ್ಲಿ ಅದೇ ಹುಮ್ಮಸ್ಸಿನಲ್ಲಿ ಚಿಕ್ಕನಾಯಕನಲ್ಲಿ ಕುರುಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಇವತ್ತು ಚಿಕ್ಕನಾಯಕನಲ್ಲಿ ಕ್ಷೇತ್ರ ಅಂದರೆ ಮೊದಲನೇದಾಗಿ ನೆನಪಾಗುವಂಥದ್ದು ಹಲವಾರು ರಾಜಕಾರಣಿಗಳು ನೆನಪಾಗ್ತಾರೆ ಅದರಲ್ಲಿ ಸಿ ಬಿ ಸುರೇಶ್ ಬಾಬು ಅವರು ಕೂಡ ಒಬ್ಬರಾಗಿರುವಂಥದ್ದು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಬ್ಯಾಕ್ ಟು ಬ್ಯಾಕ್ ಭಾರೀ ಮತಗಳೊಂದಿಗೆ ಜಯಬೈರೆಯನ್ನು ಸಾಧಿಸಿ ಸ್ಥಳೀಯವಾಗಿ ಅವರು ಮಾಡಿರುವಂಥ ಹೆಸರು ಇಡೀ ವಿಧಾನಸೌಧದಲ್ಲಿ ಹೆಸರಾಗಿರುವಂಥದ್ದು ಈ ಒಂದು ಗಳಿಗೆಯಲ್ಲಿ ಸಿ ಬಿ ಸುರೇಶ್ ಅವರು ಸ್ವತಃ ಇವತ್ತು ನೇರ ನೇರ ಪ್ರಶ್ನೆಯೊಂದಿಗೆ ನನ್ನ ಜೊತೆ ಇದ ಇರುವಂಥದ್ದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಟಿ ವಿ ಅವರ ಮಗ ಸಂತೋಷ್ ಜಯಚಂದ್ರ ಬರುವಂಥ ಕಾರಣ ಅಲ್ಲಿ ಓಟ್ ಡಿವೈಡ್ ಆಯಿತು ಕೆಲವು ಕಾರಣಾಂತರಗಳಿಂದ ಸಿ ಬಿ ಸುರೇಶ್ ಬಾಬು ಸ್ವಲ್ಪ ಅಂತರದಿಂದ ಅಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಿ ಬಿ ಸುರೇಶ್ ಬಾಬು ಅವರು ಚುನಾವಣೆ ಸ್ಪರ್ಧಿಸ್ತಾರಾ ಯಾವ ಪಕ್ಷದಿಂದ ಸ್ಪರ್ಧಿಸ್ತಾರೆ ಇವೆಲ್ಲ ಗೊಂದಲಗಳನ್ನು ಕೆಲವು ಆಪೋಸಿಟ್ ಅಂದರೆ ವಿರೋಧ ಪಕ್ಷದವರು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಬನ್ನಿ ಸ್ವತಃ ಸಿ ಬಿ ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀರಾ ಅಂತೂ ಅನ್ನುವಂಥದ್ದು ಭಾಳಷ್ಟು ಗೊಂದಲ ಇದಾಗ್ತಾರೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಿಂದ ನಮ್ಮ ಮನೆಯಲ್ಲಿ ಚಿಕ್ಕನಾಯ್ಕನಲ್ಲಿ ಕ್ಷೇತ್ರದಿಂದ ನಮ್ಮ ತಂದೆಯವರು ಆರು ಬಾರಿ ನಾನು ಆರು ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದೇವೆ ಅದರಲ್ಲಿ ನಮ್ಮ ತಂದೆಯವರು ಆರು ಸಲ ಇದು ಸಂದರ್ಭದಲ್ಲಿ ಮೂರು ಸಲ ಗೆದ್ದಿದ್ದಾರೆ ಮೂರು ಸಲ ಸೋತಿದ್ದಾರೆ ನಾನು ಕೂಡ ಆರು ಚುನಾವಣೆಗಳನ್ನ ಎದುರಿಸಿದ್ದೀನಿ ಆರಲ್ಲಿ ಮೂರು ಗೆದ್ದಿದ್ದೀನಿ ಮೂರು ಸೋಲ್ಸಿದ್ ಸೋತಿದ್ದೀನಿ ಹೀಗಾಗಿ ನಿಲ್ಲಲ್ಲ ಅನ್ನೋ ಪ್ರಶ್ನೆ ಇಲ್ಲ ಅದು ಏಕೆಂದರೆ ನಾವು ಮೊದಲಿಂದನೂ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರು ಪಕ್ಷದ ಸದೃಢವಾಗಿ ಮೊದಲಿಂದ ನಮ್ಮ ತಂದೆ ಕಾಲದಿಂದನೂ ಇರೋದ್ರಿಂದ ಖಂಡಿತ ನಾವು ರಾಜಕೀಯದಿಂದ ಇಲ್ಲಿ ಸ ಸರಿತಕ್ಕಂಥ ಉದ್ದೇಶ ಯಾವತ್ತೂ ಕೂಡ ಉದ್ಭವ ಆಗೋಲ್ಲ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಈ ನಿಮ್ಮ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಬಯಸ್ತೇನೆ ಒಂದು ಸಿ ಸುರೇಶ್ ಬಾಬು ಅವರು ಕ್ಷೇತ್ರದಲ್ಲಿಲ್ಲ ಅವರಿಗೆ ಭಾಳ ಪ್ರಾಬ್ಲಮ್ಗಳಿದೆ ವೈಯಕ್ತಿಕವಾಗಿ ಅವ್ರ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಈ ರೀತಿ ಅಪಪ್ರಚಾರಗಳನ್ನು ಅಪ್ಸುವಂಥದ್ದು ಶುರುವಾಗಿದೆ ಅಪಪ್ರಚಾರಗಳು ಇದ್ದೇ ಇರ್ತದೆ ಯಾರ ಮೇಲೆ ಅಂತಂದರೆ ಪಾಪ ಅವರು ಅವ್ರ ಕೆಲಸ ಗೆಲ್ಲಕ್ಕೆ ಅಪಪ್ರಚಾರ ಸಹಜ ಇದ್ದೇ ಇರುತ್ತೆ ಕಾಯಿಲೆ ಹುಷಾರಿಲ್ಲ ಎಲ್ಲ ಥರದ್ದು ಕಾಯಿಲೆಗಳನ್ನೂ ಕೂಡ ಅಂಟಿಸ್ಬಿಟ್ರು ಎಲ್ಲಾದರೂ ಮಾಡ್ತಾರೆ ಆದರೆ ಚುನಾವಣೆ ಇರಲಿ ಮತ್ತೊಂದಿರಲಿ ಎಲ್ಲ ಸಂದರ್ಭದಲ್ಲೂ ನಾವು ಜನಗಳ ಜೊತೆ ಇದ್ದೇವೆ ಇವತ್ತು ಕರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಇಡೀ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಪ್ರತಿ ಪಂಚಾಯತ್ ಹೊತ್ತಿನಲ್ಲೂ ಯಾರ್ಯಾರು ಸ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಜನಗಳಿಗೆ ತಾ ತಾಲೂಕು ದಂಡಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಅವರೆಲ್ಲರಿಗೂ ಕೂಡ ಸ್ಪಂದಿಸುವಂಥ ಕೆಲಸ ಮಾಡಿದ್ವಿ ಈ ಥರ ಸ ನಮ್ಮ ಕ್ಷೇತ್ರದ ಜನತೆ ಯಾವ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಅವಶ್ಯಕತೆ ಇರ್ತದೆ ಖಂಡಿತ ನಾವು ಅವ್ರಿಗೆ ಯಾವತ್ತೂ ಕೂಡ ಹಿಂದೆ ಸರದಿಲ್ಲ ಅವ್ರಿಗೆ ಕಷ್ಟ ಸುಖದಲ್ಲಿ ಸ್ಪಂದಿಸ್ಕೊಂಡು ಬಂದಿದ್ದೇವೆ ಅದನ್ನು ಹೇಳಕ್ಕೆ ಬಯಸ್ತಾರೆ ಇವತ್ತಿಗೂ ಕೂಡ ಸಿ ಬಿ ಸುರೇಶ್ ಬಾಬು ಅವರ ಮನೆಯಲ್ಲಿ ಹಳ್ಳಿಯಿಂದ ಬಂದಂಥ ಯುವಕರಾಗಿರ್ಬೋದು ಹಲವಾರು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂಥ ಅನೇಕ ಅವರ ಮನೆ ಕಾರ್ಯಗಳಿಗೆ ಸಿ ಬಿ ಸುರೇಶ್ ಬಾಬು ಮನೆಯ ನೆನಪಾಗ್ತಾರೆ ಅವ್ರಿಗೆ ಅಷ್ಟು ಸಹಾಯ ಮಾಡಿದ್ದೀರಾ ಸರಳ ಸಜ್ಜನಿಕೆಗೆ ಮನೆ ಬಂದು ಯಾರು ಬಂದರೂ ಕೂಡ ಅಷ್ಟೇ ಸ್ಪಂದಿಸಿ ಅವ್ರಿಗೆ ಎಲ್ಪ್ ಮಾಡುವಂಥ ಗುಣ ಅನ್ನೋ ಇಡೀ ತಾಲೂಕಿನ ಜನಗಳೇ ಗೊತ್ತು ಅದೆಲ್ಲ ಒಂದು ಕಡೆ ಸಿ ಬಿ ಸುರೇಶ್ ಬಾಬು ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅವರು ಸ್ಪರ್ಧೆ ಇಲ್ಲಿ ಮಾಡುವಂಥದ್ದು ಕಾಂಗ್ರೆಸ್ನಿಂದ ಅವರು ಜೆ ಡಿ ಎಸ್ನಲ್ಲಿ ಕುಮಾರಸ್ವಾಮಿ ಜೊತೆ ಮುನಿಸ್ಕೊಂಡಿದ್ದಾರೆ ಈ ರೀತಿ ಅನೇಕ ಗೊಂದಲಗಳಿಗೆ ಏನಾಯ್ತು ಖಂಡಿತ ಇಲ್ಲ ನಮ್ಮ ಪಕ್ಷ ನಮ್ಮದು ನಾವು ಪ್ರಾರಂಭ ಮಾಡಿ ಚುನಾವಣೆ ಪ್ರಾರಂಭ ಮಾಡಿದ್ದು ಜೆ ಡಿ ಎಸ್ಸಿಂದ ನಾನು ಕೊನೆವರೆಗೂ ಕೂಡ ಜೆ ಡಿ ಎಸ್ಸಲ್ಲೇ ಇರ್ತೀನಿ ಅದನ್ನು ಸ್ಪಷ್ಟೀಕರಣ ತಮಗೆ ನೀಡಲಿಕ್ಕೆ ಬಯಸ್ತಾನೆ ಮೊದಲನೇದಾಗಿ ಹಾಗಾಗಿ ನಮಗೂ ಕುಮಾರಸ್ವಾಮಿಯವ್ರಿಗೂ ನಾವು ಒಂಥರ ಅಣ್ಣ ತಮ್ಮೊಂಥರ ಭಾವನೆ ಇದೆ ಯಾವತ್ತೂ ಕೂಡ ಅದನ್ನು ಯಾರಿಂದನೂ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಳ ಸಾಧ್ಯನೂ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾನೆ ಎಲ್ಲ ಹೂವು ಪೂಗಳಿಗೆ ತೆರೆ ಎಳೆಯುತ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತಾನೆ ಸರ್ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದ್ದೀರಾ ಈಗ ತಾನೇ ಹಳ್ಳಿಯಿಂದ ಒಂದು ಹಳ್ಳಿಯಿಂದ ಬಂದ್ರಿ ಯಾವ ರೀತಿ ಸಿದ್ಧತೆ ಮಾಡ್ಕೋತೀವಿ ಈಗ ಏನಾಗಿದೆ ಜನಗಳಲ್ಲಿ ನನ್ನ ಇದು ಅವಶ್ಯಕತೆ ಹೇಗಿದೆ ಈಗಿರ್ತಕ್ಕಂಥ ಶಾಸಕರ ವರ್ತನೆ ಎಲ್ಲದನ್ನು ಕೂಡ ತಾಳೆ ಹಾಕ್ತಾರೆ ಜನ ಜನ ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಸೋಲು ಗೆಲುವು ರಾಜಕಾರಣದಲ್ಲಿ ಸಹಜ ಅದೆರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸ್ಕೊಂಡು ಬಂದಿದ್ದೇವೆ ಈಗಲೂ ಕೂಡ ಅದೇ ಥರ ಮುಂದಿನ ಚುನಾವಣೆಯಲ್ಲಿ ಖಂಡಿತ ಜನ ಕೈ ಹಿಡಿತಾರೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಭರವಸೆ ಎಲ್ಲ ಕ್ಷೇತ್ರದ ಉದ್ದಗ್ಳಕ್ಕೂ ಕೂಡ ಅವರ ಒಂದು ಮಾ ಓದಂಥ ಸಂದರ್ಭದಲ್ಲಿ ಅವ್ರ ಭಾವನೆಗಳು ವ್ಯಕ್ತಪಡಿಸ್ತಕ್ಕಂಥದ್ದು ನಮಗೆ ಇನ್ನೂ ನೀವೇ ಇನ್ನೂ ಚುರುಕಾಗಬೇಕು ಅಂತಕ್ಕಂಥದ್ದನ್ನ ಅವರೇ ಹೇಳ್ತಕ್ಕಂಥದ್ದು ನೋಡಿದ್ರೆ ಅವ್ರಿಗೆಷ್ಟು ಉತ್ಸಾಹ ಇದೆ ಅಂತ ನಮಗೆ ಅರ್ಥ ಆಗ್ತದೆ ಈಗಿನ ಸಚಿವರ ಮುಂದೆ ಅವರ ಒಂದು ಮಾತಿನ ವೈಖರಿ ಮುಂದೆ ಸ್ವಿ ಬಿ ಸುರೇಶ್ ಬಾಬು ಅವರು ಇದಾಗ್ತಾ ಇದ್ದಾರಾ ಅನ್ನುವಂಥದ್ದು ಹಿಂದೆ ಉಳಿತಾಯಿದಾರಾ ಅನ್ನುವಂಥದ್ದು ಅವ್ರ ಮಾತು ಕ್ಷೇತ್ರಕ್ಕೇನು ಅವಶ್ಯಕವಾದಂಥ ಮಾತೇನೋ ಅವರು ಇಲ್ಲ ಸದನದಲ್ಲೇ ಆಗಲಿ ಇದರಲ್ಲಿ ಆಗಲಿ ಮೊದಲಿಂದನೂ ಕೂಡ ನೋಡ್ಕೊಂಡು ಬಿಟ್ಟು ಬಂದಿದ್ದೇವೆ ನೈಸ್ ಬಗ್ಗೆ ಮಾತಾಡಿದ್ರೆ ನಮ್ಮ ಜನದ ಹೊಟ್ಟೆ ತುಂಬಲ್ಲ ಗೊತ್ತಾಯ್ತಾ ಆದ್ದರಿಂದ ನಮ್ಮ ಕ್ಷೇತ್ರಕ್ಕೆ ಏನಾರು ಅಭಿವೃದ್ಧಿ ಮಾಡಬೇಕು ಅವ್ರಿಗೆ ಸಿಕ್ಕಂಥ ಅವಕಾಶ ಒಳ್ಳೆ ಅವಕಾಶ ಇತ್ತು ಈ ಕ್ಯಾಬಿನೆಟ್ನಲ್ಲಿ ಅದನ್ನು ಸದ್ಬಳಕೆ ಮಾಡಿಕೊಂಡು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದಿತ್ತು ಯಾಕೋ ಅಷ್ಟರ ಮಟ್ಟಿಗೆ ಅವರು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಈ ಬಾರಿಯೂ ಕಾಂಗ್ರೆಸ್ನಿಂದ ಅಭ್ಯರ್ಥಿನ ಹಾಕಿ ನಿಮ್ಮನ್ನು ಹಿಂದುಳಿಸುವಂಥ ಪ್ರಯತ್ನ ಮಾಡಿದ್ರೆ ನಿಮ್ಮ ಒಂದು ಮುಂದಿನ ಏನು ಸರ್ ಎಲ್ಲ ಪಕ್ಷದಲ್ಲೂ ಕೂಡ ಅಭ್ಯರ್ಥಿ ಹಾಕೋ ಇದ್ದೇ ಇರ್ತದೆ ಅದರಿಂದ ನಾವು ಯಾವುದಕ್ಕೂ ಕೂಡ ಹಿಂಜರಿತಕ್ಕಂಥದ್ದಿಲ್ಲ ನಮಗೆ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪಕ್ಷದ ಎಲ್ಲ ಜಾತಿಯವರು ಕೂಡ ಮತ ಹಾಕ್ತಾರೆ ಅಂತಕ್ಕಂಥ ಒಂದು ಆಶಾಂಭಾವನೆ ನಮಗೆ ಜನಗಳಿಂದ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ ಖಂಡಿತ ಎಲ್ಲರ ಇವತ್ತು ಕ್ಷೇತ್ರದ ಜನತೆ ಆಶೀರ್ವಾದನ ಜಾತ್ಯತೀತವಾಗಿ ಖಂಡಿತ ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಸಿ ಬಿ ಸುರೇಶ್ ಬಾಬವರು ಅದೇ ವರ್ಚಸ್ ಇತ್ತು ಈ ಸೋಲೋದಕ್ಕೆ ಏನು ಕಾರಣ ಆಯಿತು ಅದು ಸೋಲಲ್ಲ ಈ ಟ್ರಯಾಂಗ್ಯುಲರ್ ಫೈಟಲ್ಲಿ ಕೆಲವು ಸಂದರ್ಭಗಳಲ್ಲಿ ಆ ಥರ ಆಗಿದೆ ಅದನ್ನು ಯಾವ ಥರ ಆಗಿದೆ ಅಂತ ತಾವೇ ಕೂಡ ಮೊದಲನೇ ಹೇಳಿದ್ರಿ ಒಂದು ಉದಾಹರಣೆ ಅದ್ರ ಜೊತೆಗೆ ನಮ್ಮವು ಕೂಡ ಕೆಲವು ಲ್ಯಾಬ್ಸಸ್ ಇರ್ತದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಚುನಾವಣೆನ ಸನ್ನದ್ದವಾಗಿ ಎದುರಿಸಲಿಕ್ಕೆ ನಾವು ಸಜ್ಜಾಗ್ತೇವೆ ಸರ್ ಈಗ ಮಾಜಿ ಶಾಸಕ ಕಿರಣ್ ಕುಮಾರ್ ಅವರು ನಾನು ಸ್ಪರ್ಧೆ ಮಾಡಬೇಕು ಕ್ಷೇತ್ರದಲ್ಲಿ ಅವ್ರದ್ದು ಒಂದು ವರ್ಚಸ್ಸು ಈಗ ತಾನೇ ಶುರು ಮಾಡಿದ ಸಂಘಟನೆ ಮಾಡುವಂಥದ್ದು ಇದೆಲ್ಲ ಕೂಡ ಸಿ ಬಿ ಸುರೇಶ್ ಬಾಬ್ರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಇಲ್ಲ ಅದು ಅವರ ಒಂದು ಮತ ವೋಟ್ ಬ್ಯಾಂಕಿಗೆ ಬೇರೆ ಥರ ಇರ್ತದೆ ನಮ್ಮ ವೋಟ್ ಬ್ಯಾಂಕ್ಗೆ ಬೇರೆ ಥರ ಇರ್ತದೆ ಹಾಗಾಗಿ ಅವರು ಕೂಡ ಅವ್ರ ಪಕ್ಷದ ಪರವಾಗಿ ಅವರು ಕೂಡ ನಿಲ್ಲಬೇಕು ಅಂತಕ್ಕಂಥ ಆಕಾಂಕ್ಷಿ ಇದ್ದಾರೆ ಅವರು ಅದನ್ನು ಯಾರೂ ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಯಾ ನಮ್ಮ ಚುನಾವಣೆ ನಾವು ಎದುರಿಸ್ತೇವೆ ಅವರ ಒಂದು ಚುನಾವಣೆನ ಅವರು ಫೇಸ್ ಮಾಡಿ ಚುನಾವಣೆ ಎದುರಿಸೋಕೆ ತಯಾರಿ ನಡೆಸ್ತಾ ಇರ್ಬೋದು ಅಂತ ನನ್ನ ಭಾವನೆ ಸರ್ ಈಗ ಸಚಿವ ಅವರ ಕೆಲಸಗಳ ಬಗ್ಗೆ ಮಾತನಾಡೋದಾದರೆ ನೀರಾವರಿ ಕ್ಷೇತ್ರ ನೀರಾವರಿ ತಂದರು ಶೆಟ್ಟಿಕೆರೆಗೆ ಹೇಮಾವತಿ ನೀರು ತಂದರು ಈ ರೀತಿಯೇ ಭಗೀರಥ ಅನ್ನುವಂಥ ಹೆಸರು ಕೂಡ ಕೊಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಏನು ಸರ್ ಇದೆಲ್ಲ ಈಗ ನೀರಾವರಿದು ಇವತ್ತು ಪ್ರಾರಂಭ ಆಗಿದ್ದಲ್ಲ ಅದು ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ನಾವು ಸರ್ವೆ ಮಾಡಿಸ್ತಂಥದ್ದು ಎಚ್ ಕೆ ಪಾಟೀಲ್ರು ಮತ್ತು ಎಸ್ ಎಂ ಕೃಷ್ಣ ಅವ್ರ ಗೌರ್ಮೆಂಟಲ್ಲಿ ಎಚ್ ಕೆ ಪಾಟೀಲ್ರು ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ನಾವು ಅದನ್ನು ಸರ್ವೇ ಸರ್ವೆ ಮಾಡಿಸಿ ಕಾಲುವೆನ ಎಲ್ಲ ಕೂಡ ತೆಗಿಸಲಿಕ್ಕೆ ಎಲ್ಲದನ್ನು ಕೂಡ ಮಾಡಿದಂಥದ್ದು ಆ ಸಂದರ್ಭದಲ್ಲಿ ಅಡೆ ಅಡ್ಡಿ ಮಾಡಿದವರು ಯಾರು ಅಂತ ಇಡೀ ಕ್ಷೇತ್ರದ ಜನಕ್ಕೆ ಗೊತ್ತು ನಾವು ಕಾಲುವೆಗೆ ಹಣವನ್ನು ಕೂಡ ಮಂಜೂರು ಮಾಡಿಸಿ ಅದೆಲ್ಲ ಪತ್ರ ಇದೆ ಎಲ್ಲದನ್ನು ಕೂಡ ಇಡ್ತೇನೆ ಜನಗಳ ಮುಂದೆ ಆ ಪ ಎಲ್ಲ ಹಣವನ್ನು ಕೂಡ ಮುಂಜೂರು ಹತ್ತು ಕೋಟಿಗಟ್ಟಲೆ ಹಣವನ್ನು ಮಂಜೂರು ಮಾಡಿಸಿ ಅವ್ರಿಗೆ ಕೊಡೋಕ್ಕೋದ್ರೂ ಇಸ್ಕೊಳ್ಳಲಿಲ್ಲ ಜನಗಳು ಅವ್ರು ಯಾರು ಫಾಲೋಯರ್ಸು ಎಲ್ಲ ಕೂಡ ಗೊತ್ತು ಅದೆಲ್ಲ ಇಡೀ ಕ್ಷೇತ್ರದ ಜನಕ್ಕೆ ಗೊತ್ತು ಮಾಡಲಿಕ್ಕೆ ಅಡ್ಡಿ ಮಾಡಿದವರು ಯಾರು ಅಂತಕ್ಕಂಥದ್ದು ಅಲ್ಲಿವರೆಗೂ ಕಾಲುವೆಗಳಿಗೆ ಎಲ್ಲ ಮುಕ್ಕಾಲ್ ಭಾಗ ಪೂರ್ಣ ಮಾಡಿದಂಥದ್ದು ನಾ ನಮ್ಮ ಅವಧಿನಲ್ಲೇ ಅದರಲ್ಲಿ ಎರಡನೇ ಮಾತಿಲ್ಲ ಅದನ್ನು ಈಗ ಪೂರ್ಣ ಮಾಡಿದ್ದಾರೆ ಪೂರ್ಣ ಮಾಡಿ ನಮಗೆ ಹಳ್ಳಿಗೆ ನೀರು ಬರ್ತಾ ಇದೆ ಆಗ ಅದು ಅದಕ್ಕೆ ನಾನು ಏನು ಇದು ಮಾಡಲ್ಲ ಮತ್ತು ಈಗ ಪೈಪ್ಲೈನ್ ಮುಖಾಂತರ ಇವರೇನು ನೀರನ್ನ ಪುರದ ಕೆರೆಯಿಂದ ಮತಕಟ್ಟು ಕೊಡ್ತೀವಿ ಅಂತಕ್ಕಂಥದ್ದು ಅವೈಜ್ಞಾನಿಕವಾದಂಥ ಒಂದು ಸರ್ವೆಗಳು ಇವೆಲ್ಲ ಇದೆ ಅದೇನು ಶಾಶ್ವತವಾದ ಬದುಕಲ್ಲ ಪೈಪ್ ಎಲ್ಲರಿಗೂ ಗೊತ್ತು ಅವ್ರ ರೈತರು ಪ್ರತಿಯೊಬ್ಬರು ಕೂಡ ಅವರ ಜಮೀನುಗಳಲ್ಲಿ ಪೈಪ್ ಮುಖಾಂತರ ನೀರನ್ನ ಪ ಅವರ ಜಮೀನುಗಳಿಗೆ ಹಾಯಿಸ್ತಕ್ಕಂಥದ್ದು ಮಾಡ್ತಾರೆ ಎಷ್ಟು ದಪ್ಪ ಪೈಪ್ ಹಾಕಿದ್ರೆ ಎಷ್ಟು ದಿವಸ ಬಾಳಿಕೆ ಬರ್ತದೆ ಎಲ್ಲದು ಕೂಡ ಇದೆಲ್ಲ ಏನಂದರೆ ಈ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳು ನೀವೇ ನೋಡ್ತಾ ಇದ್ದೀರಿ ಕಣ್ಣಾರೆ ಕೆಲವು ಮಂತ್ರಿಗಳು ರಾಜೀನಾಮೆ ಕೊಟ್ಟಂಥದ್ದು ಅದೇ ಉದ್ದೇಶಕ್ಕೆ ಎಲ್ಲ ಕೂಡ ನೋಡಿದಾಗ ಇವೆಲ್ಲ ಕೂಡ ಏನಾರೋ ಒಂದು ಕಡೆ ಈ ಥರ ಲೋಪವಾದಂಥ ಕೆಲಸಗಳು ನಡೀತಾ ಇದೆ ಅಂತ ನಮ್ಮ ಭಾವನೆ ಸರ್ ಚಿಕ್ಕನಯನಲ್ಲಿ ಆಡಳಿತ ನಿಮ್ಮ ಪ್ರಕಾರ ಯಾವ ರೀತಿ ಇದೆ ಸರ್ ಇದು ಒಂಥರ ಸರ್ವಾಡಳಿತ ನಮ್ಮ ಸಚಿವರದು ಅವ್ರ ವೈಖರಿನೇ ನಾವು ನೋಡಿದಾಗ ಪ್ರಜೆಗಳಿಗೆ ಯಾರಿಗೂ ಕೂಡ ಗೌರವಿಸ್ತಕ್ಕಂಥ ಒಂದು ಆಡಳಿತ ಇದಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದರೆ ಇವತ್ತು ಗ್ರಾಮ ಪಂಚಾಯತ್ಗೆ ಇದ್ದಂಥವರು ಕೂಡ ಜನಪ್ರತಿನಿಧಿಗಳೇ ಅವರು ಆ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಯಾರಿಗೂ ಕೂಡ ಖರೀದೆ ಇವರೆಲ್ಲ ಕಾರ್ಯಕ್ರಮಗಳಿಗೆ ಇವರು ಭಾಗಿಯಾಗಿ ಇವ್ರೋಗಿ ಅಷ್ಟೇ ಮಾಡ್ಕೊಂಬರೋದಂಥದ್ದು ಇದೆಯಲ್ಲ ಇದೇನು ಪ ಅವ್ರ ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಸರ್ಕಾರ ಬೇರೆ ಪಕ್ಷ ಬೇರೆ ಇವರು ಸರ್ಕಾರದಿಂದ ಆಗಿರ್ತಕ್ಕಂಥ ಕಾರ್ಯಗಳನ್ನ ಇವರು ಏಕಾಏಕಿ ಹೋಗಿ ಅವ್ರ ಕಾಲರ್ಸ್ ಜೊತೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಕಾನೂನು ಸಚಿವರಾಗಿ ಅಂತ ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ ಸರ್ ಒಂದು ಇವತ್ತಿಗೂ ಕೂಡ ಚಿಕ್ಕನಾಯಕನಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಜೆ ಡಿ ಎಸ್ ಪಕ್ಷ ಮುಂಚೂಣಿಯಲ್ಲಿರುವಂಥದ್ದು ನಿಮ್ಮ ಪಕ್ಷದವ್ರನ್ನ ಕಡೆಗಣಿಸ್ತಾ ಇದ್ದಾರಾ ಅಥವಾ ಅಭಿವೃದ್ಧಿ ಕೆಲಸಗಳನ್ನು ಯಾವುದೇ ಪಕ್ಷದವ್ರನ್ನೂ ಅಲ್ಲಿ ಅಲ್ಲೇನಾಗಿದೆ ಗ್ರಾಮ ಪಂಚಾಯಿತಿಯವರು ಆ ಭಾಗಕ್ಕೆ ಅವರೇ ಸುಪ್ರೀಂ ಇರ್ತಾರೆ ಅವರು ಒಬ್ಬರು ಜನಪ್ರತಿನಿಧಿ ಇರ್ತಾರೆ ಆ ಭಾಗಕ್ಕೆ ಅವ್ರನ್ನ ಯಾರನ್ನೂ ಕೂಡ ಯಾವುದೇ ಒಂದು ಸರ್ಕಾರಿ ಕ್ರ ಕಾರ್ಯಕ್ರಮಗಳಿಗೆ ಇವರು ಇನ್ವಿಟೇಷನ್ಗಳನ್ನೇ ಓಡಿಸಲ್ಲ ಇದನ್ನು ನಾವು ಅಲ್ಲಿಲ್ಲೋ ಅವರು ಅಲ್ಲೂ ಅವ್ರ ಪಕ್ಷದ ಲೋಕಸಭಾ ಸದಸ್ಯರೇ ಹೇಳಿದಂಥದ್ದು ನಾವು ಕೇಳಿದ್ವಿ ನಂತರ ಬೇರೆ ಯಾವುದೋ ದೇಶದ ಒಬ್ಬರು ಸರ್ವಾಡಳಿತಕ್ಕೆ ಹೋಲಿಸ್ದಂಥದನ್ನ ನಾವು ನೋಡಿದಾಗ ನಾವೆಲ್ಲ ಅದನ್ನು ಹೇಳಬೇಕಾಗಿಲ್ಲ ಅವ್ರ ಪಕ್ಷದ ಒಬ್ಬರು ಲೋಕಸಭಾ ಸದಸ್ಯರೇ ಇದ್ರ ಬಗ್ಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗ್ತದೆ ಅವ್ರ ನಡವಳಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಏನಾಗ್ಬೋದು ಸರ್ ಸಿ ಬಿ ಸುರೇಶ್ ಬಾಬು ಅವರು ಮತ್ತೆ ಭಾರೀ ಮತಗಳಿಂದ ಜಯ ಸಾಧಿಸ್ಬೋದ ಖಂಡಿತ ಜನಗಳ ಆಶೀರ್ವಾದ ಪಡೆದು ಖಂಡಿತ ನಾವು ಆಡಳಿತ ಒಂದು ಅಧಿಕಾರವನ್ನು ಪಡೀಲಿಕ್ಕೆ ನಾವು ಖಂಡಿತ ಅವರ ಆಶೀರ್ವಾದ ಪಡೀಲಿಕ್ಕೆ ನಾವು ಸನ್ನದ್ಧವಾಗಿದ್ದೇವೆ ಖಂಡಿತ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಹುಷಾರಿಲ್ಲ ಬೆಂಗಳೂರಲ್ಲಿರ್ತಾರೆ ಇಲ್ಲಿರೋಲ್ಲ ಇದೆಲ್ಲ ಗೊಂದಲಗಳಿಗೆ ಏನು ತೆರೆ ಹೇಳ್ತೀರಿ ಏನಾಯಿತು ಈ ಚ ಕರೋನಾ ಟೈಮಲ್ಲಿ ಸ್ವಲ್ಪ ಎಲ್ಲ ಕಡೆ ಓಡಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಅವಾಗ ಆರೋಗ್ಯದ ಬಗ್ಗೆಯೂ ಕೂಡ ಕೆಲವು ನಾನು ವಾಕ್ ಮಾಡೋ ಅಂಥದ್ದು ಇದೆಲ್ಲ ರೂಢಿ ಮಾಡಿಕೊಂಡೆ ರೂಢಿ ಮಾಡ್ಕೊಂಡಾಗ ಪ್ರತಿದಿನ ಬೆಳಗ್ಗೆ ಹತ್ತು ಕಿಲೋಮೀಟ್ರ್ ಸಂಜೆ ಹತ್ತು ಕಿಲೋಮೀಟ್ರ್ ವಾಕ್ ಮಾಡಿದಾಗ ಖಂಡಿತ ಸುಮಾರು ಒಂದು ಇಪ್ಪತ್ತು ಕೆ ಜಿ ತೂಕವನ್ನು ಇಳಿಸ್ಕೊಂಡೆ ಅದನ್ನು ಇವರೇನು ಅಂದ್ಕೊಂಡ್ರು ಕಿಡ್ನಿ ಫೇಲು ಮತ್ತೊಂದು ಏನೇನೋ ಖಾಯಿಲೆಗಳಂತ ಹಬ್ಸಿದ್ರು ಬಟ್ ಏನೂ ಕಾಯಿಲೆ ಇಲ್ಲ ಆರಾಮಾಗಿ ಆರೋಗ್ಯವಂತನಾಗಿ ಇದೇನೆ ದೇವರ ಆಶೀರ್ವಾದದಿಂದ ಖಂಡಿತ ಖಂಡಿತ ನಾನು ಯಾವತ್ತೂ ಕೂಡ ಅಂಥ ಯಾವ ಕಾಯಿಲೆಗಳು ಕೂಡ ನಮಗಿನ್ನೂ ಕೂಡ ಅಂಟಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಸ್ಪಷ್ಟ ಅದು ಸೋಲು ಗೆಲುವು ಸಹಜ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸ್ತಿದ್ವಿ ನಾವು ಯಾವತ್ತೂ ಕೂಡ ಸೋ ಸೋತಗೂ ಜನ ಇತ್ತು ಯಾರನ್ನೂ ಕೂಡ ತೆಗಳಿಲ್ಲ ಗೆದ್ದಗೂ ನಾವೇನು ಈಗಿಲ್ಲ ಎರಡನ್ನೂ ಕೂಡ ಸಮಾನವಾಗಿ ತೊಗೊಂಡಿದ್ದೇವೆ ಏನಾಗಬೇಕಿತ್ತು ಸರ್ ಚಿಕ್ಕನಗಿನಹಳ್ಳಿ ಕ್ಷೇತ್ರಕ್ಕೆ ಕೊನೆಯದಾಗಿ ಚಿಕ್ಕನಾಯ್ಕನಲ್ಲಿ ಅಭಿವೃದ್ಧಿಗೆ ಬರೀ ಒಂದು ಅವರು ಅವರು ಮಿನಿಸ್ಟ್ರ್ ಏನಂದ್ಕೊಂಡಿದ್ದಾರೆ ಅಂದರೆ ಅವ್ರ ಇಲಾಖೆ ಒಂದೇ ಅವ್ರಿಗೆ ಸರ್ಕಾರ ಅಂತ ಭಾವನೆ ಇದೆ ಬೇರೆ ಇಲಾಖೆಗಳು ಸಾಕಷ್ಟಿದೆ ಈಗ ಮಕ್ಕಳ ವಿದ್ಯಾಭ್ಯಾಸದ್ದಾಗಿರ್ಬೋದು ಐ ಟಿ ಎಲ್ಲ ಕ ಕಾಲೇಜ್ಗಳು ತರೋ ಅಂಥದ್ದು ಇರ್ಬೋದು ಮತ್ತು ನಮ್ಮ ಡಿಪೋ ಇರ್ಬೋದು ಮತ್ತು ಹಲವಾರು ಇನ್ನೂ ಹಲವಾರು ಯೋಜನೆಗಳಿದೆ ಎಲ್ಲ ಇಲಾಖೆಯಲ್ಲೂ ಕೂಡ ಕ್ರೀಡಾಂಗಣವು ಒಳ ಕ್ರೀಡಾಂಗಣ ಬೇಕಿತ್ತು ಸ್ಪೋರ್ಟ್ಸ್ಗೆ ಎಲ್ಲದಕ್ಕೂ ಕೂಡ ಉತ್ತೇಜನ ನೀಡ್ಬೋದಿತ್ತು ಯಾಕೋ ಅವರು ಯಾ ಬೇರೆ ಇಲಾಖೆ ಕಡೆ ಗಮನವೇ ಕೊಟ್ಟಿಲ್ಲ ಅವರಿಗೆ ಸಣ್ಣ ನೀರಾವರಿ ಕಾನೂನಕ್ಕಿಂತ ಹೆಚ್ಚಿನದಾಗಿ ಸಣ್ಣ ನೀರಾವರಿ ಇಲಾಖೆಯೇ ಅವ್ರದ್ದು ಇಲಾಖೆ ಅಂತ ಭಾವನೆಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಅದರಿಂದ ಅವರು ವಿಶಾಲವಾಗಿ ಎಲ್ಲ ಇಲಾಖೆಯಲ್ಲೂ ಕೂಡ ಇರ್ತಕ್ಕಂಥ ಸವಲತ್ತು ಇರ್ಬೋದು ನಮ್ಮ ಕ್ಷೇತ್ರಕ್ಕೆ ಬೇಕಾದಂಥ ಏನೇನು ಸವಲತ್ತು ಬೇಕಾಗಿತ್ತು ಯಾವ್ಯಾವ ಇಲಾಖೆಯಲ್ಲಿ ಖಂಡಿತ ಅದನ್ನೆಲ್ಲ ಮಾಡಿದರೆ ಖಂಡಿತ ತುಂಬ ಇನ್ನೂ ಕೂಡ ಅಭಿವೃದ್ಧಿ ಹೊಂದ್ತಾಯಿತ್ತು ನಮ್ಮ ಕ್ಷೇತ್ರ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಅಂತ ನನ್ನ ಭಾವನೆ ಮತ್ತು ಕಾಂಗ್ರೆಸ್ಗೆ ಹೋಗ್ತಾರೆ ಅಥವಾ ಇನ್ನೇನೋ ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹೋಗುವಂಥದ್ದು ಇದಿದೆ ಅವ್ರು ಜೆ ಡಿ ಎಸ್ ಪಕ್ಷದಲ್ಲಿ ಭಾಳ ಹಿಂದುಳಿತಾ ಇದ್ದಾರೆ ಜಿಲ್ಲೆಯಲ್ಲಿ ಓಡಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕ್ರಮಗಳಿಗೆ ಇವೆಲ್ಲವಕ್ಕೂ ಕೊನೆಯದಾಗಿ ಏನು ಗೊತ್ತಿಲ್ಲ ಖಂಡಿತ ಇಲ್ಲ ನಮ್ಮದು ಜನತಾದಳ ಇವತ್ತು ಜನತಾದಳ ನಾಳೆನೂ ಜನತಾದಳ ಎಸ್ ವೀಕ್ಷಕರೇ ರಾಜ್ಯಾದ್ಯಂತ ಭಾರೀ ಮಳೆ ಆಗ್ತಾ ಇರುವಂಥದ್ದು ತುಮಕೂರಿನಲ್ಲೂ ಕೂಡ ಅತಿ ಹೆಚ್ಚು ಮಳೆ ಸುರಿತಾ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಚಿಕ್ಕನಯ್ನಲ್ಲಿ ತಾಲೂಕುಗಳ ರಸ್ತೆಗಳು ಯಾವ ರೀತಿ ಇದ್ದಾವೆ ಅನ್ನುವಂಥದ್ದು ಸ್ವತಃ ಮಾಜಿ ಶಾಸಕರ ಹತ್ರನೇ ಕೇಳೋಣ ಸರ್ ರಸ್ತೆಗಳ ಬಗ್ಗೆ ಏನನ್ಸುತ್ತೆ ಸರ್ ಇವತ್ತು ನಾನೊಂದು ಹಳ್ಳಿಗೆ ಹೋಗಿದ್ದೆ ಹೊಸೂರು ಅಂತಕ್ಕಂಥ ಒಂದು ಗ್ರಾಮಕ್ಕೆ ಈಗ ಅಲ್ಲಿಂದನೇ ಕೂಡ ಬರ್ತಾ ಇದ್ದೀನಿ ಅಲ್ಲಿ ಕಳೆದ ಚುನಾವಣೆಗೆ ಅವ್ರು ಹೋದಂಥ ಸಂದರ್ಭದಲ್ಲಿ ಈ ರೋಡಲ್ಲಿ ಬಂದರೆ ಹಾಕಬೇಕು ಹೆಂಗೆ ಬರೋದು ಈ ರಸ್ತೆಗಳಲ್ಲಿ ಮುಂದೆ ಖಂಡಿತ ಮಾಡ್ತೀನಿ ಅಂತ ಆಶಾ ಒಂದು ಭರವಸೆನೂ ಕೂಡ ಕೊಟ್ಟಿದ್ದರು ನಮಗೆ ಅವರು ಗೆಲ್ಲಕ್ಕೆ ಮುಂಚೆ ಗೆದ್ದ ಮೇಲೆ ಈ ಕಡೆ ಆ ರಸ್ತೆಗೆ ಇನ್ನೂ ಒಂದು ಇಡೀ ಮಣ್ಣು ಕೂಡ ಹಾಕಿಲ್ಲ ಅಂತಕ್ಕಂಥದನ್ನ ಅಲ್ಲಿ ಜನ ವ್ಯಕ್ತಪಡಿಸಿದ್ದು ನೋಡಿದ್ರೆ ಅವ್ರಿಗೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಬೇರೆ ಯಾವುದೂ ಇಲಾಖೆಗಳು ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಗೆ ಅವರು ಬರೀ ಸಣ್ಣ ನೀರಾವರಿ ಒಂದೇ ನನ್ನ ಕೆಲಸ ಅಂತಕ್ಕಂಥ ಭಾವನೆ ಅವರು ಮಾ ಕಾಣಿಸ್ತಾ ಇದೆ ಅವರು ಈ ಮಾ ಕಾರ್ಯವೈಖರಿನಲ್ಲಿ ಖಂಡಿತ ವಿಶಾಲವಾಗಿ ಅವರು ಎಲ್ಲ ಇಲಾಖೆಗಳಲ್ಲೂ ಅಭಿವೃದ್ಧಿಗೆ ಕೆಲಸನ ನಮ್ಮ ಕ್ಷೇತ್ರಕ್ಕೆ ತರ್ಬೋದಿತ್ತು ಯಾಕೋ ಅದರಲ್ಲಿ ಅವರು ವಿಫಲ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಕೆ ಬಿ ಕ್ರಾಸಿಂದ ಉಳಿಯಾರ್ಗೆ ಹೋಗ್ತಕ್ಕಂಥ ರಸ್ತೆ ಅದನ್ನು ಯಾವಾಗ ನಾನು ಮುದ್ದಿನ ಮೇಡರು ಇಂದಿನ ಸರ್ಕಾರದಲ್ಲಿ ಅದನ್ನು ಸ್ಯಾಂಕ್ಷನ್ ಆಗಿ ಅದನ್ನು ಗುದ್ಲಿ ಪೂಜೆ ಮಾಡಿದಂಥದ್ದು ಇದುವರೆಗೂ ಕೂಡ ಒಂದು ಐದು ವರ್ಷ ಬೇಕಾ ಒಂದು ರಸ್ತೆ ಮಾಡಲಿಕ್ಕೆ ನಾನು ಅದನ್ನು ಕೇಳಲಿಕ್ಕೆ ಬಯಸ್ತೇನೆ ಆ ರಸ್ತೆ ಇನ್ನೂ ಕೂಡ ಯಾಕೆ ಇನ್ನೂ ಕುಂಠಿತವಾಗಿ ನಡೀತಾ ಇದೆಯೋ ಗೊತ್ತಿಲ್ಲ ಅದಕ್ಕೆ ದಯಮಾಡಿ ಅವ್ರನ್ನೇ ನೀವು ಅದನ್ನು ಕೇಳಿ ಅದನ್ನು ಸ್ಪಷ್ಟೀಕರಣ ತಗೋಬೇಕು ಅಂತಕ್ಕಂಥದನ್ನ ನಾನು ತಮ್ಮಿಂದ ಬಯಸ್ತೇನೆ ಎಸ್ ಚಿಕ್ಕನೆಹಳ್ಳಿ ತಾಲೂಕಿನಲ್ಲಿ ಅಭಿವೃದ್ಧಿ ವಿಚಾರ ಮಾತ್ರವಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಬಡವಾಯ್ತಾ ಅಂತ ಜನಗಳು ಮಾತಾಡ್ಕೊಳ್ತಿದ್ದಾರೆ ನಮ್ಮ ನಮ್ಮದಿನಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲದನ್ನು ಕೂಡ ಆಲೋಚನೆ ಮಾಡ್ತಾಯಿದ್ವಿ ಬರೀ ನಾವು ಅಭಿವೃದ್ಧಿ ಒಂದೇ ಅಲ್ಲ ಜನಗಳನ್ನೂ ಕೂಡ ಅವರವರ ಏನೇನು ಆಚರಣೆಗಳು ಭಾವನೆಗೆ ತಕ್ಕಂತೆ ಸ್ಪಂದಿಸುವಂಥದ್ದು ಕೂಡ ನಮ್ಮ ಕರ್ತವ್ಯ ಜನಪ್ರತಿನಿಧಿಗಳಾದವರು ಎಲ್ಲ ಅಂಗದಲ್ಲೂ ಅಂಗವಿಕಲರಿಂದ ಹಿಡಿದು ಎಲ್ಲ ನಾವು ನಮ್ಮ ಹುಟ್ಟದಬ್ಬ ಯಾವ ರೀತಿ ಮಾಡ್ಕೋತಾ ಇದ್ವಿ ಅಂದರೆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ವಿ ಎಲ್ತ್ ಕ್ಯಾಂಪ್ ಮಾಡೋದಕ್ಕಿಂತ ಮುಂಚೆ ಎರಡು ತಿಂಗಳು ಮುಂಚೆ ನಾವು ಇಲಾಖೆಯವ್ರನ್ನ ಕರೆಸಿ ಎಲ್ಲೆಲ್ಲಿ ಅಂಗವಿಕಲರಿದ್ದಾರೆ ಹಂಗ್ ಕಲ್ರಿ ಯಾರು ಇದ್ದಾರೆ ಮನೆಯಿಂದ ಎದ್ದು ಬರಲಿಕ್ಕಾಗಲ್ಲ ಅಂಥವ್ರಿಗೆಲ್ಲ ಅಲ್ಲೇ ಕಳಿಸ್ಬಿಟ್ಟು ಅವರಿಗೆ ಅವ್ರದ್ದೆಲ್ಲದನ್ನೂ ಕೂಡ ಸರ್ಟಿಫಿಕೇಟ್ಸ್ ತೊಗೊಂಡು ಅವರಿಗೆ ಇದನ್ನು ಏನು ಪೆನ್ಷನ್ ಕೊಡಿಸುವಂಥ ಕೆಲಸ ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ವಿ ಅದನ್ನು ಅಂಗನವಾಡಿ ಇಲಾಖೆಯವ್ರನ್ನ ಇಟ್ಕೊಂಡು ಜೊತೆಗೆ ಎಲ್ಲರಿಗೂ ಅವರಿಗೆ ಬೇಕಾದಂಥ ಸವಲತ್ತು ಟ್ರೈಸೈಕಲ್ಸ್ ಇರ್ಬೋದು ಇದನ್ನು ಕೊಡುವಂಥದ್ದು ಮತ್ತು ಹೆಲ್ತ್ ಕ್ಯಾಂಪ್ ಇರ್ಬೋದು ಇದು ಉದ್ಯೋಗ ಮೇಳ ಇವೆಲ್ಲ ಕೂಡ ಮಾಡ್ತಾಯಿದ್ವಿ ಜೊತೆಗೆ ಇವತ್ತು ಮಕ್ಕಳ ದಿನಾಚರಣೆ ಬಂದರೆ ಅವರು ಮಕ್ಕಳ ದಿನಾಚರಣೆಗೆ ಸ್ಪಂದಿಸಿ ಇಡೀ ಇರ್ತಕ್ಕಂಥ ಸುಮಾರು ಐವತ್ತರಿಂದ ಐವತ್ತೈದು ಸಾವಿರ ಜನ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೂ ಎಲ್ಲರಿಗೂ ಎಲ್ರಿಗೂ ಕೂಡ ಒಂದು ಗ್ರೀಟಿಂಗ್ ಇರ್ಬೋದು ಮತ್ತು ಅವ್ರಿಗೆ ಒಂದೊಂದು ಸ್ವೀಟ್ ಇರ್ಬೋದು ಪ್ರತಿ ಶಾಲೆ ಮಕ್ಕಳಿಗೂ ತಲುಪಿಸ್ತಕ್ಕಂಥದ್ದು ಏನಂದರೆ ಅವ್ರಿಗೊಂಥರ ಖುಷಿ ಹಬ್ಬ ಇರ್ತದೆ ಆ ಥರ ವಾತಾವರಣಗಳು ನಮ್ಮಲ್ಲಿ ನಡೀತಕ್ಕಂಥ ಹಿಂದೂ ಮುಸ್ಲಿಂ ಭಾವ ಭಾವೈಕ್ಯತೆ ಸಂಕೇತವಾದಂಥ ತಾತಯ್ಯನ ಗೋರಿ ಉರ್ಸಿರ್ಬೋದು ಅದನ್ನು ಈಗಲೂ ಕೂಡ ನಡೆಸ್ಕೊಂಡು ಇದ್ದೀವಿ ಈ ಥರ ಎಲ್ಲ ಸಂಸ್ಕೃತಿ ಮಗ ಇದು ಮಹಿಳಾ ದಿನಾಚರಣೆ ಮಾರ್ಚ್ ಎಂಟನೇ ತಾರೀಕು ಆ ಸಂದರ್ಭದಲ್ಲಿ ಸೀಮಂತ ಕಾರ್ಯಕ್ರಮಗಳು ಸೀಮಂತ ಅಂದರೆ ಅವರ ಹೆಣ್ಮಕ್ಳು ನಾವು ಅಣ್ಣನ ಸಮಾನವಾಗಿ ನಿಂತ್ಕೊಂಡು ಅವ್ರಿಗೆ ಸೀಮಂತ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ನಾವು ಜನಗಳ ಅಭಿಪ್ರಾಯಗಳನ್ನ ತಗೊಂಡು ನಾವು ಅವ್ರಿಗೆ ಸ್ಪಂದಿಸುವಂಥ ಕೆಲಸ ಖಂಡಿತ ಮಾಡ್ತಾಯಿದ್ವಿ ಅದು ಯಾವುದೂ ಕೂಡ ಈಗ ಅದು ಕಾಣ್ತಾ ಇಲ್ಲ ಅವ್ರಿಗೆ ಆ ಸಂಸ್ಕೃತಿ ನೀ ಹೇಗಿದೆ ಅಂತಕ್ಕಂಥದ್ದು ನೀವೇ ಹೇಳಬೇಕಾಗ್ತದೆ ಎಸ್ ವೀಕ್ಷಕರೇ ಜೆ ಡಿ ಎಸ್ ಪಕ್ಷದಿಂದ ಮುಂದಿನ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಪರ್ಧಿಸ್ತೀನಿ ಗೆಲುವು ಕೂಡ ನಂದೇ ಆಗುತ್ತೆ ಮತ್ತೆ ಸಿ ಬಿ ಸುರೇಶ್ ಅವರ ಅಲೆ ಚಿಕ್ಕನಹಳ್ಳಿ ತಾಲೂಕಿನಲ್ಲಿ ಎದಾಳುತ್ತೆ ಎನ್ನುವಂಥದ್ದು ಸಿ ಬಿ ಸುರೇಶ್ ಬಾಬು ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಮುಕ್ ಟಿವಿ ತುಮಕೂರು